ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಶಿವಸೇನೆ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಬಾಟಲ್ ಬೀದಿಯಲ್ಲಿಟ್ಟು ಪ್ರತಿಭಟನೆ ನಡೆಸಿದ್ರು. ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ಹಾಗೂ ಅಡುಗೆ ಅನಿಲ ಬೆಲೆ ಗಗನಕ್ಕೆ ಏರುತ್ತಿದ್ದು ದೇಶದ ಜನರ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡುತ್ತಿದೆ. ಈ ಮೊದಲು ಕಡಿಮೆ ಇದ್ದ ಬೆಲೆ ಈಗ 100ರ ಗಡಿ ದಾಟುತ್ತಿದ್ದು ತೀವ್ರ ಖಂಡನೀಯವಾಗಿದ್ದು ಕೂಡಲೇ ಬೆಲೆ ಇಳಿಕೆ ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲೇ ಮಹಾಮಾರಿ ಕೊರೋನಾದಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದ್ದು ಇದರ ಮಧ್ಯದಲ್ಲೇ ತೈಲ ಬೆಲೆ ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆಯುವ ಕಾರ್ಯವನ್ನು ಸರ್ಕಾರ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಶಿವಸೇನಾ ಪಕ್ಷದಿಂದ ನಾವು ಮನವಿ ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇವತ್ತು ದಿನನಿತ್ಯ ಗ್ಯಾಸು ಮತ್ತು ಪೆಟ್ರೋಲು ದಿನನಿತ್ಯ ರೇಷನ್ ತೊಗೊಳ್ಳೋಂಥ ಪರಿಸ್ಥಿತಿ ಮಿಡಲ್ ಕ್ಲಾಸಿ ಜನರಿಗೆ ಭಾಳ ತೊಂದರೆ ಉಂಟಾಗೈತಿ. ಅದೇ ರೀತಿಯಾಗಿ ಬಿ ಜೆ ಪಿ ಸರ್ಕಾರ ಅಷ್ಟೇ ದಿನ ಹೇಗೆ ಅಂದರು ನಮಗೆ ಅಷ್ಟೇ ದಿನಲ್ಲ ಕೆಟ್ಟ ದಿನಗಳು ಚಾಲು ಆಗ್ಬಿಟ್ಟು. ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಏನು ಇಷ್ಟಪಡ್ತೀವಿ ಅಂದರೆ ಕೂಡಲೇ ಇದು ಪೆಟ್ರೋಲು ಡೀಸೆಲು ಗ್ಯಾಸ್ ಕೂಡಲೇ ಕಮ್ಮಿ ಮಾಡಬೇಕು, ಇಲ್ಲ ಅಂದರೆ ನಾವು ರಾಜ್ಯದಂತ ಹೋರಾಟ ಮಾಡ್ತೀವಿ ಅಂತೇಳಿ ಶಿವಸೇನಾ ಪಕ್ಷದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕುಬೇರ್ ಪವಾರ್, ಅಣ್ಣಪ್ಪ ದೊಡ್ಮನಿ, ವಿನಾಯಕ್ ಮಾಳದ್ಕರ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸುಧೀರ್ ಕುಲಕರ್ಣಿ, ಭಾರತ್.